ಇನ್ನು ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡಿರುವ ಎಸ್ಐಟಿ ಟಿ ಇವತ್ತು ಹೊಳೆ ನರಸೀಪುರಕ್ಕೆ ದೂರು ಕೊಟ್ಟಿರುವ ಸಂತ್ರಸ್ತೆಯನ್ನ ಕರೆತಂದು ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಇದರ ನಡುವೆ ರೇವಣ್ಣ ಅವರು ಇದೀಗ ಎಫ್ಐಆರ್ ರದ್ದು ಕೋರಿ ಮತ್ತು ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಲಿದ್ದಾರೆ ಅನ್ನೋ ಮಾಹಿತಿ ಶೀಘ್ರದಲ್ಲೇ ಹೊಳೆ ನರಸೀಪುರಕ್ಕೆ ಎಸ್ಐಟಿ ಎಂಟ್ರಿ ಕಾನೂನು ತಜ್ಞರ ಜೊತೆಗೆ ರೇವಣ್ಣ ಸಮಾಲೋಚನೆ ಏಪ್ರಿಲ್ ಒಂದರಂದು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮಹಿಳೆಯ ಲೈಂಗಿಕ ದೌರ್ಜನ್ಯ ಎಸಗಿರುವ ಅಶ್ಲೀಲ ವಿಡಿಯೋಗಳಿರುವ ಪೆನ್ ಡ್ರೈವ್ ಎಲ್ಲೆಡೆ ಬಿಸಾಡಿ ಹೋಗಲಾಗಿತ್ತು ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸಿದ್ದಾರೆ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ಟಿ ಸ್ಟ್ರಾಂಗ್ ಟೀಮ್ ಸಜ್ಜಾಗಿದ್ದು ಒಟ್ಟು ಹದಿನೆಂಟು ಜನರ ತನಿಖಾ ತಂಡದ ಸದಸ್ಯರು ನೇಮಿಸಿ ಪೊಲೀಸ್ ಇಲಾಖೆ ಆದೇಶ ಹೊರಡಿಸಿದೆ ಇದರಲ್ಲಿ ಇಬ್ಬರು ಮಹಿಳೆಯರು ಸೇರಿ ಮೂವರು ಎ ಸಿ ಪಿ ಮಟ್ಟದ ಅಧಿಕಾರಿಗಳು ಮೂವರು ಮಹಿಳಾ ಇನ್ಸ್ಪೆಕ್ಟರ್ಗಳು ಸೇರಿ ಐವರು ಇನ್ಸ್ಪೆಕ್ಟರ್ಗಳು ಮೂವರು ಮಹಿಳಾ ಪಿ ಸೇರಿ ನಾಲ್ವರು ಸಬ್ಇನ್ಸ್ಪೆಕ್ಟರ್ಗಳು ನಾಲ್ವರು ಹೆಡ್ ಕಾನ್ಸ್ಟೇಬಲ್ಗಳು ಹಾಗೂ ಇಬ್ಬರು ಕಾನ್ಸ್ಟೇಬಲ್ಗಳ ನೇಮಕ ಮಾಡಲಾಗಿದೆ ತನಿಖೆ ಆರಂಭವಾಗಿದೆ ಮೊದಲ ಹೆಜ್ಜೆಯಾಗಿ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಪ್ರಕರಣದ ಬಗ್ಗೆ ತನಿಖೆಯನ್ನು ಆರಂಭಿಸಿದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆಯ ಹೇಳಿಕೆ ಪಡೆದಿರುವ ಎಸ್ಐಟಿ ತಂಡ ಇವತ್ತು ಅಥವಾ ನಾಳೆ ಹೊಳೆನರಸೀಪುರಕ್ಕೆ ಕರೆತಂದು ಸ್ಥಳಮಹಾಜರನ್ನ ಮಾಡಲಿದ್ದಾರೆ ಈ ಪ್ರಕರಣ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ತಂದೊಡ್ಡಿದ್ದು ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ ನಾಡಿದ್ದು ಎಫ್ಐಆರ್ ರದ್ದತಿ ಹಾಗೂ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಲಿದ್ದಾರೆ ಇತ್ತ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಕಾರಿದ್ದು ಅವರನ್ನ ತನಿಖೆಗೆ ಕರೆತರಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಪೆಂಡ್ರೈವ್ ಸುಳಿಯಲ್ಲಿ ಪ್ರಜ್ವಲ್ ರೇವಣ್ಣ ಹೆಚ್ ಡಿ ರೇವಣ್ಣ ತಗಲಾಕೊಂಡಿದ್ದಾರೆ ಎಸ್ಐಟಿ ಕರೆದರೆ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಜಾಮೀನನ್ನು ಪಡೆದು ರಿಲೀಫ್ ಪಡಿತಾರ ತೀವ್ರ ಕುತೂಹಲ ಕೆರಳಿಸಿದೆ ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ